ತಾಲೂಕಿನ ಮೀನಕೇರ, ಮೇಮಳಕೇಡ, ಉಡಮನಹಳ್ಳಿ, ಚಾಂಗಲೇರ ಮತ್ತು ಮುತ್ತಂಗಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಪುಷ್ಪಾರ್ಚನೆ ಮೂಲಕ ಆಯಾ ಗ್ರಾಮ ಪಂಚಾಯತ್ ವತಿಯಿಂದ ಡೊಳ್ಳು ಕುಣಿತ, ಡಿಜೆ ಹಾಗೂ ಲಂಬಾಣಿ ಕುಣಿತದೊಂದಿಗೆ ರಥಕ್ಕೆ ಸ್ವಾಗತಿಸಿ ಭವ್ಯ ಮೆರವಣಿಗೆಯನ್ನು ಮಾಡಲಾಗಿದೆ. ಬಳಿಕ ವೇದಿಕೆಗಳಲ್ಲಿ ಸಮಾರಂಭದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಬೋಧಿಸುವ ಮೂಲಕ ಪ್ರತಿಜ್ಞೆಗೊಳಿಸಲಾಗಿದ್ದು, ಮೀನಕೇರದಲ್ಲಿ ಸುಧಾಕರ ಮೇತ್ರೆ ಮತ್ತು ಬೇಮಳಕೇಡದಲ್ಲಿ ಶಿವಾನಂದ ಪೂಜಾರಿ ಹಾಗೂ ಅಯೋಧ್ಯನ್ ಸೇರಿದಂತೆ ಉಡಮನಹಳ್ಳಿಯಲ್ಲಿ ಸುನೀತಾ ದಾಡಗಿ, ಚಾಂಗಲೇರದಲ್ಲಿ ಮನೋಹರ್ ಸೇರಿದಂತೆ ಅನೇಕರು ಸಂವಿಧಾನದ ಕುರಿತು ಉಪನ್ಯಾಸ ನೀಡಿದ್ದಾರೆ. ತದನಂತರ ಶಾಲಾ ಮಕ್ಕಳಿಂದ ವಿವಿಧ ಬಗೆಯ ವೇಷಭೂಷಣಗಳೊಂದಿಗೆ ಪ್ರದರ್ಶನ ನೀಡಿ ಸಂವಿಧಾನ ಜಾಗೃತಿ ಜಾಥಾ ರಥದ ಮೆರವಣಿಗೆಗೆ ಮೆರಗನ್ನು ಹೆಚ್ಚಿಸಿದ್ದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಲಿಂಗರಾಜ್ ಅರಸ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಸವರಾಜ್, ಸುಶಾಂತ ಕುಮಾರ್ ಸೇರಿದಂತೆ ರಾಜಕುಮಾರ್ ಮತ್ತು ವಿಜಯ್ ಕುಮಾರ್ ಮತ್ತು ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಶಾಲೆಗಳ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಮಕ್ಕಳು ಕೂಡ ಇದೇ ವೇಳೆ ಭಾಗಿಯಾಗಿದ್ದು ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಕಾರ್ಯ ಅಚ್ಚುಕಟ್ಟಾಗಿ ನೀಡಲಾಗಿತ್ತು. ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನ, ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ, ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಸದಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೆಯ ಇಸವಿಯ ನವೆಂಬರ್ ತಿಂಗಳ 26ನೆಯ ತಾರೀಖಾದ ಪ್ರತಿಯೊಬ್ಬ ಪ್ರಜೆಗೆ ಅವಕಾಶಗಳನ್ನು ಸಿಗಬೇಕು. ಅದಕ್ಕಾಗಿ ನಮ್ಮ ಪ್ರಸ್ತಾವನೆಯಲ್ಲಿ ಸೇರಿಸಲಾಗಿದೆ ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ, ಆರ್ಥಿಕ ನ್ಯಾಯ ಹಾಗೂ ಜೊತೆಗೆ ನಮ್ಮ ದೇಶದಲ್ಲಿ ನಾವು ಪರಮಾಧಿಕಾರ ಹೊಂದಿರಬೇಕು ಅನ್ನೋದಕ್ಕಾಗಿಯೇ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತದೆ. ಹೀಗೆ ನಮ್ಮ ಕರಡು ಸಮಿತಿಯ ಆಧಾರದ ಮೇಲೆ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರುತ್ತೆ. ನಾನು ಮೊದಲೇ ಹೇಳಿರುವ ಹಾಗೆ ಫ್ರಾನ್ಸ್ ರೆವಲ್ಯೂಷನ್ ಇರ್ಬೋದು, ರಷ್ಯಾ ಕ್ರಾಂತಿ ಇರ್ಬೋದು, ಅವೆಲ್ಲವುಗಳು ರಕ್ತಪಾತದ ಮೇಲೆ ಆಗಿರುವಂಥ ಸಂವಿಧಾನದು. ಆದರೆ ಈ ನಮ್ಮ ಸಂವಿಧಾನ ಯಾವ ವ್ಯಕ್ತಿಯ ಕೊಲೆ ಇಲ್ಲ, ಯಾವ ವ್ಯಕ್ತಿಯ ಹಿತಾಸಕ್ತಿನೇ ಇರಲಾರದೆ ಪ್ರತಿಯೊಬ್ಬ ಮಾನವ ಕುಲಕ್ಕೆ ಸಾಮಾಜಿಕ ನೆಲೆಯ ಮೇಲೆ ಕೊಟ್ಟಿರುವಂಥ ಸಂವಿಧಾನ ಇದೆ. ಬಸವಣ್ಣನವರ ಇರುವಂಥ ವಿಚಾರಧಾರೆಗಳು, ಬುದ್ಧನ ಇರುವಂಥ ವಿಚಾರಧಾರೆಗಳು, ಕನಕದಾಸನ ಇರುವಂಥ ವಿಚಾರಧಾರೆಗಳು, ಮಹಾಕವಿಯಾಗಿರುವಂಥ ಕುವೆಂಪುರ ವಿಚಾರಧಾರೆಗಳ ಆಧಾರದ ಮೇಲೆ ನಮ್ಮ ದೇಶದಲ್ಲಿರುವಂಥ ಒಂದು ಪ್ರಬಲವಾಗಿರುವಂಥ ಸಂವಿಧಾನ ರಚನೆಯಾಗಿದೆ. ಈ ಸಂವಿಧಾನ ರಚನೆ ಮಾಡಕ್ಕೆ ಪರಿಪೂರ್ಣವಾಗಿ 2 ವರ್ಷ 11 ತಿಂಗಳು 18 ದಿನಗಳು ಅಂತಂದ್ಬಿಟ್ಟು ತಿಳ್ಕೋಬೇಕು. ಜೊತೆಗೆ 114 ದಿನಗಳು ವಿಶೇಷವಾಗಿ ಕರಡು ಸಮಿತಿಯ ಬಗ್ಗೆ ಉಲ್ಲೇಖ ಮಾತು. 50,000 ಪದಗಳಿಗಿಂತ ಹೆಚ್ಚು ಪದಗಳನ್ನು ತಿದ್ದುಪಡಿಯನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಪ್ರತಿಯೊಬ್ಬ ಪ್ರಜೆಗೂ ಯಾವ ರೀತಿಯ ತಾರತಮ್ಯವಿಲ್ಲದೆ ಶೋಷಣೆ ರಹಿತವಾಗಿ ಸಮಾಜವನ್ನು ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬೂನೂರ್, ಭಾರತ ವೈಭವ ನ್ಯೂಸ್, ಚಿತ್ರಕೂಟ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your